ಈಗ ನೋಡಿ, ಇವರು ಕೆಲವು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಮಾಹಿತಿ ಗೊತ್ತಾಗಿದೆ. ಇವರು ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ, ಏನು ಬೇರೆ ಏನು ವಿಷಯ ಇಲ್ಲ. ನ್ಯಾಯಾಲಯಕ್ಕೆ ಹೋಗಬಾರ್ದಂತೆ ನಾನು ಇದೆಯಾ ಕಂಗ್ನಲ್ಲಿ ಇಲ್ಲ, ಇವರೇನು ನಮಗೆ ಈಗ ನಾವು ನಮ್ಮ ಅವಶ್ಯಕತೆಗೆ ನಾವು ಹೋಗಿದ್ದೀವಿ. ಮುಂದೆ ಏನಾದ್ರು ನೋಡಿ ಅಕಸ್ಮಾತ್ ಏನಾದ್ರೆ ನಮ್ಮದು ಇದ್ದಿದ್ರೆ ತೋರಿಸ್ತೀವಿ, ತೋರಿಸಿ ಅದಕ್ಕೆ ನಾವು ಒಪ್ಕೊಂತೀವಿ. ಸರ್, ಇವಾಗ ವಿರೋಧ ಪಕ್ಷಗಳು ಬೇರೆಯವರು ಕೂಡ ಹೇಳ್ತಿರೋದು ಮುಂಬೈಯಲ್ಲಿ ಏನೂ ನಡೆದಿದೆಯಂತ. ಯಾವುದು ನಡೆದಿಲ್ಲ, ಏನು ನಡೆದಿಲ್ಲ, ಏನಾದ್ರು ನಡೆದಿರೋದಿದ್ದರೆ ಅವ್ರ ಹತ್ರ ದಾಖಲಾತಿಯನ್ನು ಬಿಡುಗಡೆ ಮಾಡಿ. ಸರ್, ಇದಕ್ಕೆ ಕೊನೆಯದಕ್ಕೆ ಈಗ ಏಕಾಏಕಿ ಈಗ 6 ಮಂದಿ ನೀನು ಕೋರ್ಟು ಮೊರೆ ಹೋಗಿರ್ತಕ್ಕಂಥದ್ದು ಕಾರಣ ಇರ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾರೆ ಅಂತ ಹೇಳಿ ಒಂದು ಉದ್ದೇಶಕ್ಕೆ ನಮ್ಮನ್ನು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ನಾಳೆ ಎಲ್ಲಿ ಕೂಡ ತೊಂದರೆ ಆಗಬಾರ್ದು, ಹುಡುಗರ ಆಗಬಾರ್ದು, ಇಲ್ಲಿ ಕೂಡ ಧಕ್ಕೆ ಬರಬಾರ್ದು ಅನ್ನೋ ಹೋಗಿದ್ದೀವಿ. ಆ ಥರದ್ದಲ್ಲ, ನಮ್ಮ ವೈಯಕ್ತಿಕವಾಗಿ ನಾವು ಹೋಗಿದ್ದೀವಿ. ಮುಂದೆ ಅಲ್ಲಿ ಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ಅವ್ರದ್ದೇನಿದೆ ತೋರಿಸ್ಲಿ ಅಷ್ಟೇ ಅಷ್ಟೇ. ಯಾರನ್ನು ಅಪಾದ್ಯ ಮಾಡೋರಿದ್ರೆ ಹೇಳಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಬಂದವರಲ್ಲ. ಇವತ್ತು ಸರ್ಕಾರದಲ್ಲಿ ಅತ್ಯುತ್ತಮವಾದಂಥ ಕೆಲಸಗಳನ್ನು ನಾವು ಮತ್ತು ನಾವೆಲ್ಲ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲವೊಂದು ಕಡೆ ಅದನ್ನು ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ನಡೀತಾ ಇದೆ. ಅದಕ್ಕೆ ನಾವು ಒಂದು ಇದನ್ನ ಮಾಡ್ಕೊಂಡು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೂ ಇಲ್ಲ, ಏನೂ ಇಲ್ಲ. ನಾವು ಇದ್ದೀವಿ, ಕ್ಲೀನ್ ಇದ್ದೀವಿ, ಸ್ವಚ್ಛತೆ ಇದೆ, ಕೈ ಬಾಯಿ ಎಲ್ಲ ಶುದ್ಧವಾಗಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ? ಸಿಗಲಿಲ್ಲ, ಸಿಗಲಿಲ್ಲ.